ಲೋಕಸಭಾ ಕ್ಷೇತ್ರದ ಕುಸಗಲನ್ನು ಗ್ರಾಮದಾಗದೇವಿ. ಏನು ಎಲೆಕ್ಷನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮಗೆ ಮೋದಿಗೆ ಓಟ್ ಹಾಕ್ತೀವಿ. ಜೋಶಿ ಅವರು ಈ ಕಡೆ ಯಾವತ್ತಾದ್ರೂ ಬಂದಿದ್ರ? ಈಗ ನೆಕ್ಸ್ಟ್ ಅವ್ರಿಗೆ ಬಿಜೆಪಿ ಇಂದ ಅವ್ರಿಗೆ ಟಿಕೆಟ್ ಕೊಟ್ಟಾರೆ. ಸೊ ಬಂದೇ ಇಲ್ರಿ. ಮತ್ತೆ ಅದಾಗ್ಯೂ ನೀವು ಹೆಂಗ ಬಿಜೆಪಿಗೆ ಹಾಕ್ತೀನಿ ಅಂತ ಹೇಳ್ತೀರಿ? ಮೋದಿಲಿಂದ ನಾವು ಕಾಂಗ್ರೆಸ್ ಓಟ್ ಮಾಡ್ತೇವೆ. ನಮ್ಗೆ ಒಳ್ಳೇದಂತ್ರ ನಾವಂತ್ರ ಕಾಂಗ್ರೆಸ್ ಹಾಕ್ತೀವಿ. ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಿ, ಹಂಗನ ಮತ್ತ ನೀತಿ ಸಂಹಿತೆನು ಜಾರಿ ಆಗೈತಿ. ಬರ್ರಿ, ಜನರು ಏನ್ ಹೇಳ್ತಾರ ನಮ್ಮ ಹಳ್ಳಿಯಾಗಿನ ಮಂದಿ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರ ಅಂತಂದ ಕೇಳ್ಕೊಂಡು ಬರೋಣ. ಈಗ ನಾವು ಧಾರವಾಡ ಲೋಕಸಭಾ ಕ್ಷೇತ್ರದ ಕುಸಗಲನ್ನು ಗ್ರಾಮದಾಗದೇವಿ. ಈ ಊರಾಗಿನ ಮಂದಿ ಏನೇನ್ ಹೇಳ್ತಾರ ಅಂತ ಕೇಳ್ಕೊಂಡು ಬರೋಣ ಬರ್ರಿ. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಿ, ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ 2024 ಲೋಕಸಭಾ ಎಲೆಕ್ಷನ್ ಯಾರಿಗೆ ಓಟ್ ಹಾಕ್ಬೇಕು, ಏನು ಎಲೆಕ್ಷನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮಗೆ ಮೋದಿಗೆ ಓಟ್ ಹಾಕ್ತೀವಿ. ಮೋದಿ ಮತ್ತೆ ಮೋದಿಗೆ ಅಷ್ಟೇ ರೀ. ಮತ್ತೆ ಮೋದಿ ಅವ್ರಿಗೆ ಯಾಕೆ ಹಾಕ್ಬೇಕು? ಮೋದಿ ಒಳ್ಳೆ ಕೆಲಸ ಮಾಡ್ಯಾರ. ಅವ್ರು ಏನ್ ಮಾಡ್ಯಾರ? ಎಲ್ಲ ಮಾಡ್ಯಾರ. ಎಲ್ಲ ಮಾಡ್ಯಾರ. ರೋಡ್ ಎಲ್ಲ ಪೂರ್ತಿ ಮಾಡ್ಯಾರ. ಈಗ ಈ ಮೊದ್ಲು ಇಲ್ಲಿ ನಿಮ್ಮ ಲೋಕಲ್ ಏನ್ ಲೀಡರ್ಸ್ ಇದ್ರಲ್ಲ, ಅವ್ರು ಯಾವ ರೀತಿ ಕೆಲಸ ಮಾಡ್ಯಾರ ಅವ್ರು ನೋಡಿ ನೀವು ಮೋದಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿರೋ, ಅಥವಾ ಮೋದಿನೇ ನೋಡಿ ಓಟ್ ಹಾಕ್ಬೇಕು? ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅಂತಂದ್ರೆ ಅಲ್ಲಿಂದ ಮುಂದೆ ಇದು ಮಾಡಿ. ಹಾ, ನರೇಂದ್ರ ಮೋದಿ ಈಗ ಮುಂದೆಪ್ಪ 17 ವರ್ಷ ಅಂತ ನೋಡು ಮುಂದೆಪ್ಪ ಅಂತೆ ಬಿ ಜೆ ಪಿ ಅಂತ ನೋಡಿ ಏನೈತಿ ನಮ್ಮ ಭಾರತದೊಳಗೆ ಅತ್ಯಂತ ದೊಡ್ಡ ಕೆಲಸ ಮಾಡ್ಯಾನ. ಈಗ ಲೋಕಲ್ ಲೀಡರ್ ಪ್ರಹ್ಲಾದ್ ಜೋಶಿ ಅವ್ರು ಇದ್ದಾರೆ, ಅವ್ರು ಸತತವಾಗಿ ಅವರೇ ಲೋಕಸಭೆಗೆ ಎಲೆಕ್ಟ್ ಆಗ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರ? ಪ್ರಹ್ಲಾದ್ ಜೋಶಿ ಅಂತ ನೋಡಿ ಒಂದೊಂದು ಮುಂದೆಪ್ಪ ಬಕೆಟ್ ಕೊಡನ್ರಿ ಹೆಣ್ಣು ಮಕ್ಕಳಿಗೆ ಅಂತೋಡು ಒಂದು ಮೊಸರಿ ಅಂತೋಡು ಅಂತೋಡು ಸದ್ಯಕ್ಕೆ ಅಂತೋಡು ಹಾಕ ಅಂತೇಳಿ ಅಂತೋಡು ಮಯೂರ್ ಎಸ್ಟೇಟ್ ಅಂತೋಡು ಅಂತ ಎಲ್ಲರಿಗೆ ಕೊಡೋಣ ನಮ್ಮ ಎಲೆಕ್ಷನ್. ಯಾರಿಗೆ ಓಟ್ ಹಾಕ್ಬೇಕಂತ ಮಾಡಿರಿ, ಏನ್ ಅನಿಸ್ತೈತಿ ಕೆಲಸ ನೋಡಿರ್ತೀರಿ, ಯಾರ್ಯಾರು ಏನೇನ್ ಮಾಡ್ಯಾರು ಏನೇನ್ ಮಾಡಿಲ್ಲ ಅಂತ ಹೇಳಿ ಆ ಒಂದ್ ಲೆಕ್ಕದಾಗ ಬಿಜೆಪಿನ. ನಮಸ್ಕಾರ ರೀ ಕಕ್ಕ. ಈಗ 2024 ಚುನಾವಣೆ ಘೋಷಣೆ ಆಗೈತಿ, ಹೆಂಗ ಎಲೆಕ್ಷನ್ ಬಗ್ಗೆ ಏನ್ ನಿಮ್ಮ ವಿಚಾರ ಏನೈತ್ರಿ? ಏನೈತ್ರಿ ಬಿಜೆಪಿನ? ಈಗ ಜೋಶಿ ಅವರು ಈ ಕಡೆ ಯಾವತ್ತಾದ್ರೂ ಬಂದಿದ್ರ? ಈಗ ನೆಕ್ಸ್ಟ್ ಅವ್ರಿಗೆ ಬಿಜೆಪಿ ಇಂದ ಅವ್ರಿಗೆ ಟಿಕೆಟ್ ಕೊಟ್ಟಾರೆ. ಬಂದೇ ಇಲ್ರಿ. ಮತ್ತೆ ಅದಾಗ್ಯೂ ನೀವು ಹೆಂಗ ಬಿಜೆಪಿ ಹಾಕ್ತೀನಿ ಅಂತ ಹೇಳ್ತೀರಿ? ಹೌದ್ರಿ, ಈಗ ಅವರು ಬಹಳ ಮೋದಿಲಿಂದ ಹಾಕ್ದಂಗ್ರಿ. ಮೋದಿ ನೋಡಿ ಓಟ್ ಹಾಕ್ತಾ ಇದ್ರಿ? ಜೋಶಿ ನೋಡಿ ಅಲ್ಲ, ಜೋಶಿ ಇಲ್ಲಿ ಏನಾದ್ರು ಕೆಲಸ ಮಾಡಿದ್ದು ಹಾಗೇನಾದ್ರು? ಏನಿಲ್ಲ ಬಿಡ್ರಿ. ಇಲ್ಲಿ ಒಟ್ಟು ನೀವು ಈಗ ಓಟ್ ಹಾಕ್ತಾ ಇರೋದು ಮೋದಿಗೆ ಮರ್ಯಾದೆ ಕೊಟ್ಟು ಜೋಶಿ ಅವರಿಗೆಲ್ಲ ಅಂತ ಹೇಳ್ತೀರಿ? ಹೌದ್ರಿ. ಈಗ 2024 ಎಲೆಕ್ಷನ್ ಘೋಷಣೆ ಆಗೈತ್ರಿ, ಅದ್ರ ಸಂಬಂಧ ನೀತಿ ಸಂಹಿತೆನು ಜಾರಿ ಆಗೈತಿ, ನೀವೆಲ್ಲ ಹಿಂಗ ದುಡ್ಕೊಂಡ್ ತಿನ್ನೋರು. ಸೊ ಯಾರಿಗೆ ಓಟ್ ಹಾಕಿರ್ ಉದ್ದಾರ ಹಾಕಿನಿ ಅಂತ ಅನ್ಸುತ್ತೆ ನಿಮ್ಗೆ? ಈಗ ನೋಡ್ರಿ, ಈ ಲಿಮಿಟ್ ಅಂತಂದ್ರ ಮೋದಿ ಅಂತ ವರ್ಷದಾಗ 6,000 ರೂಪಾಯಿ ಕೊಡಕತ್ತಾರ್ರಿ, ಅದ್ರ ಮಾತ್ರ ಅದಕ್ಕ ಹಾಕ ಏನಾದ್ರೂ ಮೋದಿಗೆ ಹಾಕೋರು. ಈಗ ಏನಾಗತ್ತೆ ಸರ್, ಅವರು ಇದ್ರಲ್ಲಿ ಇರ್ತಾರೆ, ಇಲ್ಲಿ ದೆಹಲಿನಾಗ ಇರ್ತಾರ ಮೋದಿ, ಇಲ್ಲಿ ಲೋಕಲ್ ಲೀಡರ್ ನೋಡಿ ಓಟ್ ಹಾಕ್ತಿರೋ ಅಥವಾ ಮೋದಿ ನೋಡಿ? ಲೋಕಲ್ ಲೀಡರ್ ಇದ್ದಾರೆ, ಯಾರು ನಮಗ್ ಬೆಟ್ಟೆ ಆಗಿಲ್ರಿ, ಅವ್ರು ನೋಡಿನೂ ಇಲ್ಲ ನಾವು. ಈಗ ಸೆಂಟ್ರಲ್ ಆಗಿರೋರು ನೋಡಿ ಓಟ್ ಹಾಕ್ತಾ ಇದ್ದೀರಿ ಅಲ್ರಿ? ಈಗ ನೋಡ್ರಿ, ಈಗ ಮೊದಲು ಈಗ ನಮ್ಗೆ ಯಾವ್ದು ರೊಕ್ಕ ದುಡ್ಡು ಬರಾಕತೈತಿ ಅವ್ರ ಸಲುವಾಗಿ ನಾವು ಹಾಕ್ತೇವ್ರಿ. ಒಟ್ಟು ಬಿಜೆಪಿಗೆ ಓಟ್ ಮಾಡ್ತೀರಾ? 2024 ಎಲೆಕ್ಷನ್ ಘೋಷಣೆ ಆಗೈತಿ, ಈಗ ನೀವು ಏನೈತಿ ನಿಮ್ ತಲೆಯಾಗ ಎಲೆಕ್ಷನ್ ಬಗ್ಗೆ ನಿಮ್ ವಿಚಾರ ಏನು ಅಂತ? ಎಲ್ಲ ವಿಚಾರ ಮಾಡೋಕ್ಕಿಂತ ದೇಶಕ್ಕೆ ಏನ್ ಅನುಕೂಲ ಆಗ್ತೈತಿ, ಯಾರು ಒಳ್ಳೇದ್ ಮಾಡ್ತಾರ ಅವ್ರಿಗೆ ನಾವು ಅದನ್ನ ಮಟ್ಟ ಮಾಡ್ಬೇಕು ವಿಚಾರ ಮಾಡ್ತೀವಿ. ನಿಮ್ ಪ್ರಕಾರ ಯಾರು ಒಳ್ಳೆಯವ್ರು ಮಾಡ್ತಾ ಏನ್ ಒಳ್ಳೇದ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತೈತಲ್ಲ, ಈಗ ದೇಶ ಹೆಂಗಿತ್ತು ಈಗ ಹೆಂಗತ್ತಲ್ಲ ಗೊತ್ತೈತಲ್ಲ, ಈಗ ಆ ಪ್ರಕಾರನ ಅದಕ್ಕೆ ಓಟ್ ಮಾಡ್ಬೇಕು ಅಂತ ಎಲ್ಲರಿಗೆ. ಈಗ ನಿಮ್ ಅಂಗಡಿಗೆಲ್ಲ ಬರ್ತಾರಲ್ಲ ಕಸ್ಟಮರ್ಸ್, ಅವರೆಲ್ಲ ಏನ್ ಹೇಳ್ತಾರೆ, ಅವ್ರದ್ದು ಒಲವು ಏನೈತೆ ಅಂತ? ಸ್ವಲ್ಪ ಇನ್ನು ಯಾರು ಜನ ಅಷ್ಟೇ ಆಗಿದೆ, ಈ ಸದ್ಯ ಸ್ಟಾರ್ಟಿಂಗ್ ಆಗೈತಲ್ಲ ಅಷ್ಟು ಯಾರು ಅಂತದ್ದು ಇನ್ನೂ ಇಲ್ಲ ಸದ್ಯ ಮಟ್ಟಿಗೆ. ಹಿಂದೆ ಹೇಳ್ತಿದ್ರು ಇದು ಮಾಡಿದ್ರೆ ಒಳ್ಳೇದಾಗ್ತೈತಿ, ದೇಶ ಕಾಯ್ಬೇಕು, ದೇಶ ರಕ್ಷಣೆ ಆಗ್ಬೇಕು, ಮತ್ತೆ ಈಗ ಇದು ಅನುಕೂಲ ಆಗ್ತೈತಲ್ಲ. ಈಗ ದೇಶದ ರಕ್ಷಣೆ ಪರ್ಪಸ್ ಅದನ್ನ ನೋಡ್ಬಿಟ್ಟು ಓಟ್ ಹಾಕ್ತೀನಿ ಅಂತ ಹೇಳ್ತಿರಲ್ಲ, ಆ ದೇಶ ರಕ್ಷಣೆಗೆ ಯಾವ ಪಾರ್ಟಿ ಅಂತ ಹೇಳೋದಾದ್ರೆ? ಪಾರ್ಟಿ ಸದ್ಯ ರೀಸೆಂಟ್ ಆಗಿ ಯಾವ್ದದಲ್ಲ ಅದನ್ನ ನೋಡ್ಬೇಕು, ನೋಡಿ ಮಚಾರ ಮಾಡ್ಬೇಕು. ಹಿಂದೆ 10-15 ವರ್ಷದಿಂದ ಯಾವ ರೀತಿ ಮಾಡಿತ್ತು, ಈ ರೀತಿ ಹೆಂಗದ ದೇಶ ಹೆಂಗೈತಿ ಈಗ ಹೇಗೈತಿ ನೋಡ್ತಾರೆ ಜನ, ಹೇಗೆ ನೋಡಿ ಮಾಡ್ತಾರೆ. ಅಣ್ಣ, ಈಗ 2024 ಎಲೆಕ್ಷನ್ ಘೋಷಣೆ ಆಗೈತಿ, ಅದ್ರ ತಯಾರಿ ಎಲ್ಲಾನು ನಡೆದೈತಿ, ನಿಮ್ದ ಏನ ನಿಮ್ಮ ನಿಲುವು ಏನೈತಿ? ನಾವು ಕಾಂಗ್ರೆಸ್ ಓಟ್ ಮಾಡ್ತೇವ್ರಿ.
ಯಾಕೆ ಕಾಂಗ್ರೆಸ್ಗೆ ಮಾಡಬೇಕಂತ? ಕಾಂಗ್ರೆಸ್ ಯಾಕೆ ಕೊಡುವ, ಕಾಂಗ್ರೆಸ್ ಆಶ್ರಯ ಯೋಜನೆ ಕೊಟ್ಟಾರ್ರಿ, ಇಂದಿರಾ ಗಾಂಧಿ ಇದ್ದಾಗ ಕೊಟ್ಟಾರ್ರಿ ಆಶ್ರಯ ಯೋಜನೆ. ಅಲ್ಲಿಂದ ಇಲ್ಲಿ ಒಟ್ಟು ಬಿಜೆಪಿ ಒಂದು ಆಶ್ರಯ ಯೋಜನೆ ಬಂದಿಲ್ಲ ನಮಗೆ, ಇಂದಿರಾ ಗಾಂಧಿ ಇದ್ದಾಗ ಕೊಟ್ಟಾರ್ರಿ. ಅದಕ್ಕೆ ನೀವು ಕಾಂಗ್ರೆಸ್ನವ್ರು ಕೆಲಸ ಒಳ್ಳೇದು ಅಂತ ಹೇಳ್ತೀರಾ? ಹೌದೌದು, ಕಾಂಗ್ರೆಸ್ ಕಾಂಗ್ರೆಸ್ ಆಶ್ರಮ ಅವ್ರಿಗೆ ಓಟ್ ಹಾಕೋದು. ಯಾರು ಬಂದ್ರು ಒಳ್ಳೇದಾರ, ಎಲ್ಲಾರು ಒಟ್ಟು ದೇಶ ಚಲೋ ಮಾಡ್ಕೊಂಡು ಹೋಗಿ ಸಾಕು, ಊರು ಉದ್ದಾರ ಸಾಕು. ಈಗ ಹೆಣ್ಮಕ್ಳ ವಿಚಾರದಾಗ ಈಗ ಏನು ಫ್ರೀ ಬಸ್ ಆಗಿರ್ಬೋದು ಅಥವಾ ತಿಂಗಳಿಗೆ 2000 ರೂಪಾಯಿ ಕೊಡಾಕತ್ತಾರ, ಸೊ ಆ ಲೆಕ್ಕದಾಗ ನಿಮ್ಮ ವಿಚಾರ ಏನಿಲ್ರಿ? ಮೊದ್ಲು ಯಾವಾಗಿದ್ರು ಮತ್ತೆ ಮೊದ್ಲಿದ್ದಂಗ ಬರದ ನಮ್ಗೆ ಹೌದಲ್ರಿ. ಈಗೇನ ಅವ್ರ ಇಲೆಕ್ಷನ್ ಇದ್ದಿಂದ ಆರಿಸಿ ಬಂದಿಂದ್ರ ಅಷ್ಟೇ ಸೌಲಭ್ಯ ಅತ್ತಾಗಿಂದ ಮತ್ತೆ ನಮ್ದು ಇರೋದಲ್ಲ. ಅಂಡಿ ಹೇಳಿ, ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ ನಿಮ್ಗೆ ಏನ್ ಅನ್ಸತ್ತೆ, ಓಟ್ ಯಾರಿಗೆ ಮಾಡ್ಬೇಕು ಅನ್ಸತ್ತೆ, ಏನು ಯಾರಿಗೆ ಮಾಡಿದ್ರು ಒಳ್ಳೇದ್ ಅನ್ಸತ್ತೆ? ನಾವ್ ಒಳ್ಳೇದ್ ಕೆಟ್ಟದ ಅಂದ್ರೆ ಈಗ ಎಲ್ಲಾರು ಇದಾಗ್ತಿತ್ರಿ, ನಮ್ಗೆ ಒಳ್ಳೇದ ಅಂತ್ರ ನಾವಂತೂ ಕಾಂಗ್ರೆಸ್ ಗೆ ಹಾಕ್ತೀರಿ. ಯಾಕೆ ಕಾಂಗ್ರೆಸ್ ಗೆ ಹಾಕ್ಬೇಕು ಅನ್ಸತ್ತೆ ಅಂದ್ರೆ ಗ್ಯಾರಂಟಿ ಕೊಟ್ಟಾರಂತ? ನಮ್ ಗ್ಯಾರಂಟಿ ಏನಿಲ್ಲ, ಯಾವತ್ತಿದ್ರು ಅದಕ್ಕೆ ಹಾಕಿದ್ರೆ ಅದಕ್ಕೆ ಹಾಕ್ತೀವಿ. ಅಲ್ಲ ಈಗ ಕಾಂಗ್ರೆಸ್ನವ್ರು 5 ಗ್ಯಾರಂಟಿ ಕೊಟ್ರೆ, ಮೋದಿ ನಾನೇ ಗ್ಯಾರಂಟಿ ಅಂತ ಹೇಳ್ತಾರೆ, ಸೊ ಆ ಪರ ಹಾಕಲು ನಾವು ಕಾಂಗ್ರೆಸ್ ಗೆ ಹಾಕ್ತೀವಿ. ಇದಿಷ್ಟು ಕುಸುಗಲ್ ಗ್ರಾಮದ ಪಬ್ಲಿಕ್ ಲೆಕ್ಕಾಚಾರ ಆಗಿತ್ತು. ಮುಂದಿನ ಗ್ರಾಮದಾಗ ಏನ್ ಹೇಳ್ತಾರೋ ಎಲೆಕ್ಷನ್ ಬಗ್ಗೆ ಅವ್ರ ತಲೆ ಏನ್ ಓಡಾಡಕತ್ತೈತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ.